ನಮ್ಮ ನಮ್ಮ ಸಂಬಂಧಗಳನ್ನು ಯಾವ ರೀತಿ ನೋಡಿಕೊಳ್ಳಬೇಕು ಯಾವ ರೀತಿ ಕಾಪಾಡಿಕೊಳ್ಳಬೇಕು ಅನ್ನೋದು ಎಲ್ಲರಿಗೂ ಒಂದು ದೊಡ್ಡ ಪ್ರಶ್ನೆನೇ ಈ ಪ್ರಶ್ನೆಗಳಿಗೆ ಕೆಲವರು ಕೊನೆಯ ತನಕ ಉತ್ತರವನ್ನು ಕಂಡುಕೊಳ್ಳೋದೇ ಇಲ್ಲ ಇದೇ ಕಾರಣದಿಂದ ಎಷ್ಟೋ ಸಂಬಂಧಗಳು ದಿಕ್ಕಾಪಾಲಾಗಿ ಹೋಗಿದೆ ಆ ಸಂಬಂಧ ಸ್ನೇಹವಾಗಿರಲಿ ಪ್ರೀತಿಯಾಗಿರಲಿ ಸತಿಪತಿಯ ಸಂಬಂಧವಾಗಿರಲಿ ಅದನ್ನ ಜೋಪಾನವಾಗಿ ಕಾಪಾಡಿಕೊಂಡಲ್ಲಿ ಮಾತ್ರ ಅದು ನಮ್ಮ ಜೊತೆ ಕೊನೆಯ ತನಕ ಉಳಿಯುತ್ತೆ ಪ್ರತಿಯೊಂದು ಸಂಬಂಧವು ಕೈಯಲ್ಲಿ ಹಿಡಿದ ಪಕ್ಷಿಯ ರೀತಿ ಆ ಪಕ್ಷಿಯನ್ನ ಜೋರಾಗಿ ಒತ್ತಿ ಹಿಡಿದ್ರೆ ಆ ಪಕ್ಷಿ ಸತ್ತು ಹೋಗುತ್ತೆ ಸಡಿಲವಾಗಿ ಹಿಡಿದ್ರೆ ನಮ್ಮನ್ನ ಬಿಟ್ಟು ಹಾರಿ ಹೋಗುತ್ತೆ ಅದರ ಅಳತೆಯನ್ನ ಅರ್ಥ ಮಾಡಿಕೊಂಡು ಜೋಪಾನವಾಗಿ ಹಿಡಿದಾಗ ಮಾತ್ರ ಆ ಪಕ್ಷಿ ನಮ್ಮ ಜೊತೆಗೆ ಉಳಿಯುತ್ತೆ ಯಾವ ಸಂಬಂಧದಲ್ಲೂ ಫೋರ್ಸ್ ಅನ್ನೋದು ಒತ್ತಾಯ ಅನ್ನೋದು ಇರಲೇಬಾರದು ಎನಿಥಿಂಗ್ ಫೋರ್ಸ್ಡ್ ಹ್ಯಾಸ್ ನೆವರ್ ಲಾಸ್ಟೆಡ್ ಲಾಂಗರ್ ಅನ್ನೋ ಮಾತನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಅದು ಸ್ನೇಹವೇ ಆಗಿರಲಿ ಸಂಬಂಧವೇ ಆಗಿರಲಿ ಅದನ್ನ ಒತ್ತಾಯ ಮಾಡಿ ಕಾಪಾಡಿಕೊಳ್ಳೋಕೆ ಹೋದ್ರೆ ಅದರ ಮೇಲೆ ಬಲಪ್ರಯೋಗ ಮಾಡೋಕೆ ಹೋದ್ರೆ ಖಂಡಿತವಾಗಲೂ ಅದು ಉಳಿಯಲ್ಲ ಅದು ಅಲ್ಲಿಗೆ ಕೊನೆಯಾಗುತ್ತೆ ಆ ಸಂಬಂಧವನ್ನ ನಯವಾಗಿ ಜೋಪಾನವಾಗಿ ಕಾಪಾಡಿಕೊಂಡ್ರೆ ಅದಕ್ಕೆ ನಿಮ್ಮ ಪ್ರೀತಿಯನ್ನ ಕೊಟ್ರೆ ಖಂಡಿತವಾಗಲೂ ಅದು ನಿಮ್ಮ ಜೊತೆಗಿರುತ್ತೆ